Yes, very good morning students. Welcome back our day 20 class. Day 20. ಕಳೆದ ತರಗತಿಯಲ್ಲಿ ಪೂರಕ ಪಾಠ ಕೊನೆಯ ಪದ್ಯ ಇರುವೆ ಈ ಒಂದು ಪದ್ಯದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ. ಹೌದಾ? ಕೊನೆಯ ಪದ್ಯ ಇರುವೆ. ನಾನು ಹೇಳಿದೆ ಒಂದಿಷ್ಟು ವ್ಯಾಕರಣ ಭಾಗದಲ್ಲಿ ನಾನು ಬಿಟ್ಟಿದ್ದೀನಿ ಮೊದಲೇ ಮಿಡ್ಲಲ್ಲಿ. ಆ ವ್ಯಾಕರಣ ಭಾಗವನ್ನು ನಾವು ಇವಾಗ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ವ್ಯಾಕರಣ ಮಾಹಿತಿಯಲ್ಲಿ ನಾವು ಅಭ್ಯಾಸ ಮಾಡುತ್ತಿರುವಂತಹ ಭಾಗ ಯಾವುದು ಅಂದ್ರೆ ಸಂಧಿಗಳು. ಸಂಧಿಗಳು ಲೆಸನ್ ನಂಬರ್ 7, ಲೆಸನ್ ನಂಬರ್ 8. ಲೆಸನ್ ನಂಬರ್ 7 ಮತ್ತು 8 ಅಲ್ಲಿ ಇರುವಂತಹ ಸಂಧಿಗಳನ್ನ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಆ ಒಂದು ಭಾಗವನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ. ಓಕೆ, ಸವರ್ಣದ ಸಂಧಿ ಅಂದ್ರೆ ಏನು ಅನ್ನೋದನ್ನ ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಆದ್ರೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಂಧಿಗಳಾಗಿ ನಾವು ನಾಲ್ಕು ಸಂಧಿಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ಸಂಸ್ಕೃತ ಸಂಧಿಗಳು, ಸಂಧಿಗಳಲ್ಲಿ ಸಂಸ್ಕೃತ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳಲ್ಲಿ ಬರುತ್ತೆ. ಸಂಸ್ಕೃತ ಸಂಧಿಗಳಲ್ಲಿ ಮೊದಲನೇದಾಗಿ ಸವರ್ಣದಿಂದ ಸಂಧಿ, ಎರಡನೇದಾಗಿ ಗುಣ ಸಂಧಿ, ಮೂರನೇದಾಗಿ ಎಸ್ ವೃದ್ಧಿ ಸಂಧಿ, ನಾಲ್ಕನೇದು ಎಣ ಸಂಧಿ. ಎಣ್ ಸಂಧಿ, ಹೌದಾ? ಸಂಧಿಗಳು ಫಸ್ಟ್. ಆ ಸಂಧಿಗಳಲ್ಲಿ ಸಂಸ್ಕೃತ ಸಂಧಿ ಮತ್ತು ವ್ಯಂಜನ ಸಂಧಿಗಳಂತ ಎರಡು ಪ್ರಕಾರಗಳು. ಆ ಸಂಸ್ಕೃತ ಸಂಧಿಯಲ್ಲಿ ನಾಲ್ಕು ಸಂಧಿಗಳು ಬರ್ತವೆ. ಮೊದಲನೇದು ವೆರಿ ಗುಡ್ ಸವರ್ಣದೀರ್ಘ ಸಂಧಿ, ಎರಡನೇದು ಗುಣಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎಣ ಸಂಧಿ. ಓಕೆ, ಎಸ್, ಇದನ್ನ ನೀವು ಬರ್ಕೋಬೇಕು. ಹಾಗೆ ನೀವೆಲ್ಲರೂ ಕೂಡ ನಾನು ಹಾಗೆ ಬರೆದು ಬರ್ ಮಾಡ್ತಾ ಇರ್ತೀನಿ. ನೋಡಿ, ಸಂಸ್ಕೃತ ಸಂಧಿಗಳಲ್ಲಿ ನಾಲ್ಕು ಸಂಧಿಗಳು. ಅದರಲ್ಲಿ ಮೊದಲನೇದಾಗಿ ನಾವು ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು? ಸವರ್ಣ ದೀರ್ಘ ಸಂಧಿಯ ಉದಾಹರಣೆಗಳು, ಸವರ್ಣ ದೀರ್ಘ ಸಂಧಿಯ ಏನಾದರೂ ರೂಲ್ಸ್ ಏನದಾವ, ಅದನ್ನ ಯಾವ ಸಮಯ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಓಕೆ, ಎಸ್, ಫಸ್ಟ್ ಒನ್ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಮೀನಿಂಗ್ ಏನು? ಸವರ್ಣ ದೀರ್ಘ ಸಂಧಿದು ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ, ಒಂದೇ ಜಾತಿಯ ಸ್ವರಾಕ್ಷರಗಳು ಸೇರಿ ದೀರ್ಘ ರೂಪ ಪಡೆಯುವುದಕ್ಕೆ, ದೀರ್ಘ ರೂಪ ಪಡೆಯುವುದಕ್ಕೆ ದೀರ್ಘ ರೂಪ ಪಡೆಯುವುದಕ್ಕೆ ಪಡೆಯುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು. ಹೌದಾ? ಸವರ್ಣ ದೀರ್ಘ ಸಂಧಿ ಎನ್ನುವರು. ಸವರ್ಣ ದೀರ್ಘ ಸಂಧಿ ಎನ್ನುವರು, ಇದು ಮೀನಿಂಗ್. ಓಕೆ, ಎಸ್, ಏನಾದ್ರೂ ಗೊತ್ತಾಗೈತೆ ಮೀನಿಂಗ್ ಅನ್ನ ಓದಿದ್ರೆ? ರೀಡ್ ಮಾಡಿ ಮೀನಿಂಗ್. ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂದ್ರೆ ಒಂದೇ ಜಾತಿಯ ಸ್ವರಾಕ್ಷರಗಳು. ಸ್ವರಾಕ್ಷರಗಳು ಯಾವ್ಯಾವು? ಅ, ಆ, ಇ, ಈ, ಉ. ಹೌದು, ಆ 13 ಸ್ವರಾಕ್ಷರಗಳು. ಒಂದೇ ಜಾತಿಯ ಸ್ವರಾಕ್ಷರಗಳು ಸೇರಿ, ಒಂದೇ ಜಾತಿಯ ಸ್ವರಾಕ್ಷರಗಳು ಯಾವ ತರ? ನೀವು 1+1=2 ಅಂತಿಲ್ಲ, ಅದೇ ತರನಾಗಿ ಸ್ವರಾಕ್ಷರಗಳು ಕೂಡಿಸಿದ್ರೆ ಅ+ಅ=2 ಆ ಅಂತ ನಾವು ಬರೀತೀವಿ. ಅ+ಆ=2 ಆ, ಈ ತರನಾಗಿ. ಇದರ ಮೀನಿಂಗ್, ಒಂದೇ ಜಾತಿಯ ಸ್ವರಾಕ್ಷರಗಳು ಸೇರಿ ದೀರ್ಘ ರೂಪ ಪಡೆಯುವುದಕ್ಕೆ. ದೀರ್ಘ ರೂಪ ನೋಡ್ರಿ, ಅ ಇದು ಯಾವ ಸ್ವರ ಇದೆ? ಎಸ್, ಹ್ರಸ್ವ ಸ್ವರ ಇದೆ. ಆಮೇಲೆ ಅ+ಅ ಸೇರಿ ಏನಾಗಿದೆ? ದೀರ್ಘ ರೂಪ ಅಂದ್ರೆ ಏನು? ಆ ಆಗಿದೆ, ದೀರ್ಘ ಸ್ವರವನ್ನ ತಾಳಿದ. ಅ+ಆ ಕೂಡ ಯಾವ ಸ್ವರ, ಯಾವ ಸ್ವರ ತೆಗೆದ? ದೀರ್ಘ ರೂಪ ಪಡೆದಿರುವಂತಹ ಆ ಸ್ವರ ಆಗಿದೆ. ಆ
ಅದೇ ಸರ್ ನಾನು ಹೇಳ್ತಾ ಇದ್ದೆ ಮೀನಿಂಗ್ ಗೊತ್ತಾಯ್ತಾ ದೀರ್ಘ ರೂಪ ಪಡೆಯುವಂತ ಪದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು ಹೌದಾ ಇದೇ ಶಾರ್ಟ್ ಫಾರ್ಮುಲಾ ಅಂತೀವಿ ರೂಲ್ಸ್ ಅಂತೀವಿ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಓಕೆ ಏನೇನ ಆಗ್ತೈತಿ ಇಲ್ಲಿ ಫಾರ್ ಎಕ್ಸಾಂಪಲ್ ಸಿ ಅ ಪ್ಲಸ್ ಅ आ इज इक्वल टू आ अ प्लस आ इज इक्वल टू आ अ प्लस आ यस इधर ना अ आ प्लस अ आ आ ओके नेक्स्ट सी ई ई इधर आता है ना ना क्या थी ना मेले ई ई is equal to e u u plus u u is equal to u how that ishtu bandra savarna dirgha sandhi bandha ishtu ishtu importance is over how that dirgha roopa age for example see here a plus a bandru kuda yen agutte a agutte ಹೌದಾ ದೀರ್ಘ ರೂಪ ಆಗಿದ್ರಿ ಅ ಪ್ಲಸ್ ಅ ಇಸ್ ಇಕ್ವಲ್ ಟು ಆ ಪ್ಲಸ್ ಆ ಇಸ್ ಇಕ್ವಲ್ ಟು ಏನಾಗ್ತೈತಿ ಆನೇ ಆಗ್ತೈತಿ ಹೌದಾ ಅದು ದೀರ್ಘ ರೂಪ ಬರ್ಬೋದು ದೂರ ಸ್ವರ ಯಾವುದೇ ಯಾಕೆ ಈ ಯಾವ ರೂಪವನ್ನು ತಾಳ್ತದೆ ದೀರ್ಘ ರೂಪ ತಾಳವನ್ನು ತಾಳ್ತದೆ ಅದೇ ತರ ಅದೇ ತರ ನಾನು ಇ ಪ್ಲಸ್ ಇ ಸಣ್ಣ ಇ ಪ್ಲಸ್ ಇ ಇ ಸೇರಿ ಇ ಆಗ್ತೈತಿ ಇ ಈ ಸೇರಿ ಮತ್ತೆ ಅದು ಕೂಡ ಈನೇ ಹೌದಾ ಇದು ಎಕ್ಸಾಂಪಲ್ ನೋಡುವಾಗ ನೋಡೋಣ ನೆಕ್ಸ್ಟ್ ಅದೇ ತರನಾಗಿ ಉ ಪ್ಲಸ್ ಉ ದೀರ್ಘ ರೂಪ ಆಗೈತಿ ವೆರಿ ಗುಡ್ ಉ ಪ್ಲಸ್ ಉ ಹೌದಾ ಇದು ಇದರ ಒಂದು ಫಾರ್ಮುಲಾ ಅಂತ ಕರಿತೀವಿ ನಾವು ನೆನ್ಪಿಟ್ಕೊಳ್ರಿ ಈ ತರನಾಗಿ ಸವರ್ಣ ದೀರ್ಘ ಸಂಧಿಗಳು ನಿರ್ಮಾಣ ಆಗ್ತವೆ ಎಕ್ಸಾಂಪಲ್ ನೋಡಕ್ಕೆ ನಿಮಗೆ ಇದರ ಬಗ್ಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಈ ಒಂದೆರಡು ಪದಗಳನ್ನ ಬಿಡಿಸೋಣ ಫಾರ್ ಎಕ್ಸಾಂಪಲ್ ಸುರಾಸುರ ಎಕ್ಸಾಂಪಲ್ ಅನ್ನ ಬಿಡಿಸ್ತಾ ಇದೀವಿ ನಾವು ಸುರಾಸುರ ಎಸ್ ಇದನ್ನ ಬಿಡಿಸಿ ಬಿಡಿಸಿ ಇಲ್ಲಿ ನಾವು ಏನ್ ಹೇಳ್ತೀವಿ ಎರಡು ಪದಗಳನ್ನ ಸೇರಿ ಸಂಧಿ ಅಂದ್ರೆ ನಮ್ಮ ಮೀನಿಂಗ್ ಎಸ್ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸೇರಿ ಆಗುವ ಪದಕ್ಕೆ ನಾವು ಸಂಧಿ ಎನ್ನುತ್ತೇವೆ ಅಂತ ಕರಿತೀವಿ ಇಲ್ಲಿ ಇದರಲ್ಲಿ ಎರಡು ಪದಗಳದವ ಆ ಎರಡು ಪದಗಳನ್ನ ನೀವು ಬಿಡಿಸ್ಬೇಕು ಯಾವ ಪದನಾಗ ಬಿಡಿಸ್ತೀರಿ ಎಸ್ ಟ್ರೈ ಮಾಡ್ರಿ ಸುರ ಪ್ಲಸ್ ಅಸುರ ಸುರ ಪ್ಲಸ್ ಅಸುರ ಸುರಾಸುರ ಸುರ ಪ್ಲಸ್ ಅಸುರ ಸುರಾಸುರ ಸುರ ಪ್ಲಸ್ ಅಸುರ ಎರಡಕ್ಕೂ ಕೂಡ ಮೀನಿಂಗ್ ಅದ ಆದ್ದರಿಂದ ಎರಡು ಪದಗಳನ್ನ ಕೂಡಿಸಿ ನಾವೇನ್ ಮಾಡ್ತೀವಿ ಸುರ ಪ್ಲಸ್ ಅಸುರ ಅನ್ನೋ ಬದಲಾಗಿ ಸುರ ಅಸುರ ಅನ್ನೋ ಬದಲಾಗಿ ಸುರಾಸುರ ಅನ್ನುವಂತ ಮಾತ್ರ ಪದವನ್ನ ತೆಗೆದುಕೊಂಡಿದ್ದೀವಿ ಇದು ಸಂಧಿ ಪದ ಹೌದಾ ಸಂಧಿ ಪದ ಸುರ ಸುರ ಎಸ್ ಇನ್ನ ನಮ್ಮ ಸಂಧಿ ಪದದ ರೂಲ್ಸ್ ಏನಂತ ಪೂರ್ವ ಪದ ಮತ್ತು ಉತ್ತರ ಪದ ಪೂರ್ವ ಪದ ಮತ್ತು ಉತ್ತರ ಪದ ಪೂರ್ವ ಪದ ಯಾವ್ದ್ರಲ್ಲಿ ಪೂರ್ವ ಪದ ಯಾವ್ದು ಸುರ ಇದೇನು ಪೂರ್ವ ಪದ ಯಾವ ಪದ ಪೂರ್ವ ಪದ ಅಸುರ ಉತ್ತರ ಪದ ಪೂರ್ವ ಪದದ ಕೊನೆಯ ಸ್ವರ ಯಾವ್ದ ಎಸ್ ವೆರಿ ಗುಡ್ ಸುರ ಪ್ರೊನೌನ್ಸಿಯೇಷನ್ ನೋಡ್ರಿ ಅನ್ರಿ ಸುರ ಏನ್ ಬಂತು ಸುರ ಸುರ ಹೌದಾ ಎಸ್ ಉತ್ತರ ಪದದ ಆದಿ ಸುರ ಯಾವ್ದ ಡೈರೆಕ್ಟ್ ಕೊಟ್ಟಿದ್ದಾರೆ ಇಲ್ಲಿ ಹೌದಾ ಇದು ಪ್ರೊನೌನ್ಸಿಯೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಎಸ್ ನಮ್ಮ ಸವರ್ಣ ದೀರ್ಘ ಸಂಧಿಯ ರೂಲ್ಸ್ ಏನಾಗ್ತದೆ
ಅಕಾರಗಳಿಗೆ ಅಕಾರಗಳು ಸೇರಿ ಅ ಸ್ವರಗಳು ಸೇರಿ ದೀರ್ಘ ರೂಪ ತಾಳೋದಕ್ಕೆ ಏನಾಗಬೇಕು ಆಕಾರ ಆಗಬೇಕು ನಮ್ಮ ಸಂಧಿ ಕಾರ್ಯದೊಳಗಡೆ ಆಕಾರ ಆಗುತ್ತೇನು ಯಾವುದೊಂದು ಬದಲಾವಣೆ ಆಗುತ್ತಿಲ್ಲಿ ಎಸ್ ಇದು ಆಕಾರ ಈಗ ರ ಪ್ಲಸ್ ಅ ಸೇರಿನಾಯ್ತು ರಾ ರ ಪ್ಲಸ್ ಅ ಸೇರಿನಾಯ್ತು ರಾ ಆಯಿತು ಆದ್ದರಿಂದ ಅ ಇದು ಹೋಯ್ತು ಇದನ್ನ ನಾವು ಸುರಾಸುರ ಅಂತ ಕರಿತಾ ಇದ್ವಿ ಸುರಾಸುರ ಆ ದೇವಾಲಯ ದೇವಾಲಯ ಅನ್ನೋದನ್ನ ಇದಕ್ಕಿಂತ ಮುಂಚೆ ಬಿಡಿಸಿದ್ವಿ ಯಾತನ ಬಿಡಿಸಿದ್ವಿ ದೇವಾಲಯ ಎಸ್ ದೇವಾಲಯ ಬಿಡಿಸಿ ದೇವಾಲಯ ಎಸ್ ಎರಡು ಪದಗಳಲ್ಲಿ ದೇವ ಅಂದ್ರೆ ದೇವರು ಪ್ಲಸ್ ಆಲಯ ಆಲಯ ಅಂದ್ರೆ ಇರುವಂತಹ ಸ್ಥಳ ದೇವಾಲಯ ಹೊರಡೇನಾಗಿದ್ದಿ ದೇವಾಲಯ ಎಸ್ ಪೂರ್ವ ಪದದ ಕೊನೆಯ ಸ್ವರ ಯಾವುದಿದೆ ಪೂರ್ವ ಪದದ ಕೊನೆಯ ಸ್ವರ ಯಾವ ಸ್ವರ ಬಂದಿದೆ ಅ ಉತ್ತರ ಪದದ ಆದಿ ಸ್ವರ ಯಾವುದಿದೆ ಆ ಅ ಆ ಸೇರಿ ಏನಾಗ್ತದೆ ಒಂದು ಅ ಪ್ಲಸ್ ಆ ಕೂಡ ಏನಾಗ್ತದೆ ಎಸ್ ಆ ಆಗ್ಬೇಕು ಇಲ್ಲಿ ಆ ಆಗ್ಬೇಕಂದ್ರೆ ಇದರೊಳಗಡೆ ಆ ಆಗೈತಿ ಅಂದ್ರೆ ಯಾವ ಒಂದು ಪದ ಆಗೈತಿ ಯಾವ ಒಂದು ಅಕ್ಷರಕ್ಕೆ ಆ ಸೇರಿತಿ ಅಂದ್ರೆ ಎಸ್ ಇವ ಹೋಗಿ ಇಲ್ಲಿ ಆ ದೇವಾಸುರ ಅಥವಾ ದೇವಾಲಯ ದೇವಾಲಯ ಹೌದಾ ದೇವ ಪ್ಲಸ್ ಆಲಯ ದೇವಾಲಯ ಇದು ಸವರ್ಣದಲ್ಲಿ ಒಂದೇ ಜಾತಿಯ ಸ್ವರಾಕ್ಷರಗಳು ದೀರ್ಘ ರೂಪ ಸೇರಿ ದೀರ್ಘ ರೂಪ ಪಡೆಯುವುದಕ್ಕೆ ಸವರ್ಣದಿರ ಸಂಧಿ ಎನ್ನುವರು ಒಂದೇ ಜಾತಿಯ ಸ್ವರಾಕ್ಷರಗಳು ಅ ಅ ದೀರ್ಘ ರೂಪ ಪಡೆಯುವುದಕ್ಕೆ ದೀರ್ಘ ರೂಪ ಪಡೆಯುತ್ತೆ ಆ ಇಲ್ಲಿ ಒಂದೇ ಜಾತಿಯ ಸ್ವರಾಕ್ಷರಗಳು ಅ ಆ ದೀರ್ಘ ರೂಪ ಪಡೆಯುವುದಕ್ಕೆ ದೀರ್ಘ ರೂಪ ಆಯಿತು ಆ ಪಡೆಯುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು ಹೌದಾ ಸವರ್ಣ ದೀರ್ಘ ಸಂಧಿ ಎಸ್ ಮೀನಿಂಗ್ ಬರ್ಕೊಡಿ ಇವೆರಡು ಎಕ್ಸಾಂಪಲ್ ಬರ್ಕೊಡಿ ಇನ್ನೊಂದೆರಡು ಎಕ್ಸಾಂಪಲ್ ಅನ್ನು ನಾವು ಬೆಳೆಸೋಣ ಓಕೆ ಎಸ್ ಬರ್ಕೊಡ್ರಿ ಇನ್ನೊಂದು ನೋಡಬೇಕಾಗಿಲ್ಲ ಪ್ಲೇಸಸ್ ಓಕೆ ಥರ್ಡ್ ಇನ್ನೊಂದು ಪದ ನೋಡಿ ಯಾವುದು ಅಂದ್ರೆ ಎಸ್ ಮುನೇಂದ್ರ ಮುನೇಂದ್ರ ಎಸ್ ಮುನೇಂದ್ರ ಮುನೇಂದ್ರ ಈ ಪದವನ್ನು ಬಿಡಿಸ್ರಿ ಮುನೇಂದ್ರ ಮುನೀಂದ್ರ ಎಸ್ ಬಿಡಿಸಿ ಮುನಿ ಪ್ಲಸ್ ಇಂದ್ರ ಹ ಮುನೀಂದ್ರ ಮುನೀಂದ್ರ ಓಕೆ ಇನ್ನ ಇದರಲ್ಲಿ ಸ್ವರಗಳು ಯಾವ್ಯಾವ ನೋಡ್ರಿ ಯಾವ ಯಾವ ಒಂದೇ ಜಾತಿಯ ಸ್ವರಗಳು ಸೇರಿದವ ಪೂರ್ವ ಪದದ ಪೂರ್ವ ಪದದ ಎಸ್ ಕೊನೆಯ ಸ್ವರ ಯಾವುದರ ಹೌದಾ ಮುನಿ ಪ್ರೊನೌನ್ಸಿಯೇಷನ್ ಮಾಡ್ರಿ ಏನನ್ನ ಬರ್ತದೆ ಮುನಿ ಅಂತ ಕರೆಯ ಕೊನೆಯ ಸ್ವರ ಎಸ್ ವೆರಿ ಗುಡ್ ಈ ಅದೇ ತರನಾಗಿ ಉತ್ತರ ಪದದ ಆದಿ ಸ್ವರ ಯಾವುದರ ಉತ್ತರ ಪದದ ಆದಿ ಸ್ವರ ಯಾವುದರ ಈ ಇ ಪ್ಲಸ್ ಇ ಸೇರಿ ನಾವೇನನ್ನ ಹಾಕ್ತೀವಿ ಇಲ್ಲಿ ನೋಡ್ರಿ ಇ ಪ್ಲಸ್ ಇ ಸೇರಿ ದೀರ್ಘ ರೂಪ ಆಗಬೇಕು ಅಂದ್ರೆ ಇದರಲ್ಲಿ ದೀರ್ಘ ರೂಪ ಆಗಿದೆ ಯಾವ ಒಂದು ಪದ ದೀರ್ಘ ರೂಪ ಆಗಿದೆ ಅಂದ್ರೆ ಹೇಳಿ ಯಾವುದು ವೆರಿ ಗುಡ್ ಮುನೀಂದ್ರ ಮುನೀಂದ್ರ ಹೌದಾ ಎಸ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೋಡ್ರಿ ಎಕ್ಸಾಂಪಲ್ ಬರ್ಕೊಡ್ರಿ ಹಾಗೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಮೀ
एग्जांपल नोड्री नोड़ी इन एग्जांपल नोड्री गिरीश नेम गिरीश नेम गिरीश यस बिड़स्री गिरीश पदवान बिड़स्री गिरी यस गिरी प्लस ईश गिरीश हाउदा करेक्ट सी गिरी प्लस ईश गिरीश पूर्व पद स्वर यू पूर्व पद स्वर यी पूर्व पद स्वर यस वेरी गुड ई उत्तर पद आदि स्वर यी सेर दीर्घ रूप यी हाउद पद आगे फाइंड आउट नोड्री ಏನನ್ನ ಬಂದಾಣ ಐತಿ ಎಸ್ ವೆರಿ ಗುಡ್ ರೀ ಗಿರೀಶ ಈ ಪ್ಲಸ್ ಈ ದೀರ್ಘ ರೂಪ ಪಡೆಯುವುದು ಯಾವುದು ರೀ ಅನ್ನುವಂಥದ್ದು ಹೌದಾ ಈ ತರನಾಗಿ ಬದಲಾವಣೆಗಳು ಆಗ್ತಾ ಇರ್ತಾವೆ ಹೌದಾ ಒನ್ ಮೋರ್ ನೋಡ್ರಿ ಲಕ್ಷ್ಮೀಶ ಲಕ್ಷ್ಮೀಶ ಲಕ್ಷ್ಮೀ ಎಸ್ लक्ष्मीश बिड़स्री ईसी लक्ष्मी प्लस ईश वेरी गुड लक्ष्मी प्लस ईश इज इक्वल टू एस लक्ष्मीश लक्ष्मीश यस ಯಾವುದೊಂದು ಪದ ಸ್ವರ ಅದೇ ಪೂರ್ವ ಪದ ಫಸ್ಟಿಗೆ ಯಾವುದಿಲ್ಲ ಲಕ್ಷ್ಮಿ ಅಂದ್ರೆ ಪ್ರೊನೌನ್ಸಿಯೇಷನ್ ಮಾಡ್ರಿ ಅನ್ನೋರು ಎಲ್ಲಾರು ಬರೋದಿಲ್ಲ ಯಾವ ಸ್ವರ ಕೊನೆಯದಾಗ ಯಾವ ಸ್ವರ ಬರ್ತದೆ ಲಕ್ಷ್ಮೀ ಈ ಹೌದಾ ಇದು ಉತ್ತರ ಪದ ಆದಿ ಸ್ವರದೊಳಗಡೆ ಯಾವ ಸ್ವರ ಅದ ಹೊಟ್ಟೆ ಬಂದ ಹೊಟ್ಟೆ ಬಿಟ್ಟಾರ ಯಾವುದು ಈ ಆದ್ದರಿಂದ ಯಾವ ಸ್ವರ ಬರಬೇಕು ಈ ಅಂದ್ರೆ ಈ ಈ ಸ್ವರ ಬರಬೇಕು ಈ ಅಂದ್ರೆ ಇದರಲ್ಲಿ ಯಾವ ಪದ ಬಂದದೆ ಲಕ್ಷ್ಮೀಶ ಲಕ್ಷ್ಮೀಶ ಹೌದಾ ನೋಡ್ರಿ ಏನಾದ್ರು ನೋಡ್ಸಿದ್ರೆ ನೋಡ್ರಿ ಥರ್ಡ್ ಒಂದು ಬರ್ಕೊಂಡಿದ್ರಿ ಓಕೆ ಒಂದೆರಡು ಹೂ 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 ಸೇರುವಂತ ಎಕ್ಸಾಂಪಲ್ಸ್ ಅನ್ನ ಕೂಡ ನೋಡೋಣ ಓಕೆ ನೋಡಿದ್ರಿ ಆ ನೋಡಿದ್ರಿ ಊದೊಂದೆರಡು ಎಕ್ಸಾಂಪಲ್ ಅನ್ನ ನೋಡೋಣ ಓಕೆ ಊದೊಳಗಡೆ ಗುರುಪದೇಶ 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 ಎಸ್ ಈ ಪದವನ್ನ ಬಿಡಿಸ್ರಿ ಗುರುಪದೇಶ ಈ ಪದವನ್ನ ಬಿಡಿಸ್ರಿ ಗುರು ಪ್ಲಸ್ ಉಪದೇಶ ಇಸ್ ಈಕ್ವಲ್ ಟು ಗುರುಪದೇಶ ಕರೆಕ್ಟ ಗುರು ಪ್ಲಸ್ ಉಪದೇಶ ಗುರುಪದೇಶ ಪೂರ್ವ ಪದದ ಕೊನೆಯ ಸ್ವರ ಯಾವುದಿದೆ ಪೂರ್ವ ಪದದಲ್ಲಿ ಕೊನೆಯ ಸ್ವರ ಯಾವುದಿದೆ ಯಾವುದು ಊ ಉತ್ತರ ಪದದ ಆದಿ ಸ್ವರ ಯಾವುದಿದೆ ಎಸ್ ಊ ಊ ಪ್ಲಸ್ ಊ ಸೇರಿನಾಗ್ತಿದೆ ಯಾವ ಸ್ವರ ಆಗ್ತಿದೆ ದೀರ್ಘ ರೂಪವನ್ನು ತಡೆಯುತ್ತದೆ ದೀರ್ಘ ರೂಪವನ್ನು ತಾಳುವಂಥದ್ದು ಯಾವುದು
ಆದ್ದರಿಂದ ಗುರು ಪ್ಲಸ್ ಉಪದೇಶ, ಗುರು ಪ್ಲಸ್ ಉಪದೇಶ, ಗುರುಪದೇಶ, ಗುರುಪದೇಶ, ಸೀ ಪ್ರೊನೌನ್ಸಿಯೇಷನ್, ಗುರುಪದೇಶ. ಲಕ್ಷ್ಮೀ ಪ್ಲಸ್ ಈಶ, ಲಕ್ಷ್ಮೀಶ. ಗಿರಿ ಪ್ಲಸ್ ಈಶ, ಗಿರೀಶ. ಗಿರಿ ಪ್ಲಸ್ ಈಶ, ಗಿರಿ, ಗಿರಿ ಪ್ಲಸ್ ಈಶ, ಗಿರಿ ಪ್ಲಸ್ ಈಶ, ಗಿರೀಶ. ಎಸ್, ಈ ತರನಾಗಿ ಸವರ್ಣ ಸಂಧಿ ಉದಾಹರಣೆಗಳು. ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡ್ರಿ. ಹೂ ಮೇಲಿಂದ ಎಸ್ ಯಾವುದು ಅಂದ್ರೆ ವಧೋನ್ನತಿ. ವಧೋನ್ನತಿ, ವಧೋನ್ನತಿ. ಸಿಕ್ಸ್ತ್ ಒನ್, ವಧೋನ್ನತಿ. ಬಿಡಿಸ್ರಿ ವಧೋನ್ನತಿ, ಈ ಪದವನ್ನ ಬಿಡಿಸ್ರಿ. ಎಸ್, ವಧು ಪ್ಲಸ್ ಉನ್ನತಿ ಇಸ್ ಈಕ್ವಲ್ ಟು ವಧೋನ್ನತಿ. ವಧೋನ್ನತಿ, ಸಿ ಪೂರ್ವಪದ ಕೊನೆಯ ಸ್ವರ ಯಾವ ರೀತಿ? ಹೌದ. ಉತ್ತರ ಪದದ ಆದಿ ಸ್ವರ ಯಾವ ರೀತಿ? ಊ ಪ್ಲಸ್ ಊ ಸೇರಿ ಹಾಕಿದ್ದೀನಿ. ವಧೋನ್ನತಿ, ಹೌದಾ? ಎಸ್. ಈ ತರನಾಗಿ ಅ ಅ ಪ್ಲಸ್ ಅ ಅ ಕೂಡಿದ್ರೆ ಆ ಕೇತಿ, ಅ ಆ ಕೂಡಿದ್ರೆ ಆ ಕೇತಿ, ಪ್ಲಸ್ ಆ ಆ ಕೂಡಿದ್ರು ಕೂಡ ಆ ಆಕೇತಿ, ಈ ಈ ಕೂಡಿದ್ರೆ ಈ ಆಕೇತಿ, ಈ ಈ ಕೂಡಿದ್ರೆ ಈ ಆಕೇತಿ, ಅಥವಾ ಈ ಈ ಕೂಡಿದ್ರೆ ಈ ಆಕೇತಿ. ಊ ಊ ಕೂಡಿದ್ರೆ ಊ ಆಕೇತಿ, ಊ ಊ ಸೇರಿದ್ರೆ ಊ ಆಕೇತಿ, ಪ್ಲಸ್ ಊ ಊ ಸೇರಿದ್ರೆ ಊ ಆಕೇತಿ, ಹೌದಾ? ಇದು ದೀರ್ಘ ರೂಪ ಪಡೆದಿರುವಂತಹ ಸ್ವರಗಳು. ಈ ತನಕ ದೀರ್ಘ ರೂಪವನ್ನು ಪಡೆಯುವಂತಹ ಸ್ವರಕ್ಕೆ, ಸ್ವರದ ಸಂಧಿಗೆ ನಾವೇನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಸವರ್ಣ ದೀರ್ಘ ಸಂಧಿ, ಹೌದಾ? ಇದು ಸವರ್ಣ ದೀರ್ಘ ಸಂಧಿಯ ಉದಾಹರಣೆಗಳು. ಇನ್ನ ಇದ್ರ ಮೇಲಿಂದ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ ನಾನು. ಎಕ್ಸಾಂಪಲ್ಸ್ ನ ಹೋಮ್ವರ್ಕ್ ಅನ್ನ ತಿಳ್ಕೊಳ್ಳಿ, ಅದನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿ ಮನೆ ಒಳಗಡೆ. ಓಕೆ, ಇದನ್ನ ರೈಟ್ ಔಟ್ ಮಾಡ್ಕೊಡ್ರಿ. ಎಸ್, ಇದನ್ನು ಕೂಡ ಬರ್ಕೊಡ್ರಿ ಸೈಡ್. ಇನ್ನ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಾನು ಮನೆ ಬಿಡಿಸೋ ಸರ್ ಹೋಮ್ವರ್ಕ್ ಅಂತ ತಿಳ್ಕೊಡ್ರಿ. ಇದ್ ಮೀನಿಂಗ್ ಬರ್ಕೊಂಡಿಲ್ಲ. ಎಸ್, ಈ ಪದಗಳನ್ನ ಬಿಡಿಸಿ ನೋಡಿ ಯಾವ್ಯಾವ ಪದಗಳು. ಎಕ್ಸಾಂಪಲ್ಸ್ ಹೋಮ್ವರ್ಕ್ ತಗೊಂಡು ಈ ಒಂದು ಪದಗಳನ್ನ ಬಿಡಿಸಿ, ಯಾವ ಸ್ವರ ಯಾವ ದೀರ್ಘ ಸ್ವರ ಬರ್ತದೆ ಅನ್ನೋದನ್ನ ನೋಡು. ಫಾರ್ ಎಕ್ಸಾಂಪಲ್, ಔಷಧಾಲಯ. ಔಷಧಾಲಯ, ಸೆಕೆಂಡ್ ಒಂದು ಗ್ರಂಥಾಲಯ, ಹೌದಾ? ಎಸ್. ಥರ್ಡ್ ಒನ್ ಪರಮಾಣು, ಫೋರ್ತ್ ಒನ್ ಭಿಕ್ಷಾಟನೆ, ಎಸ್. ಈ ನಾಲ್ಕು ಪದಗಳನ್ನ ಹೋಮ್ವರ್ಕ್ ತಿಳ್ಕೊಂಡು ಬಿಡಿಸಿ. ಓಕೆ, ಗುಡ್. ಈ ಎಕ್ಸಾಂಪಲ್ಸ್ ಎಲ್ಲ ಬರ್ಕೊಂಡಿರಲ್ಲ, ಗುಡ್. ನೆಕ್ಸ್ಟ್ ಬನ್ನಿ. ನಾವು ಸವರ್ಣ ದೀರ್ಘ ಸಂಧಿಯನ್ನು ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ಒನ್,
संस्कृत संधि इन संधिया गुण संधि गुण संधि गुण संधिया मीनिंग गुण संधिया गुण संधिया मीनिंग गुण संधि आकार आकार बंद आकार बंद ऐकार बंद ओकार ऋकार बंद अर्कार आदेश गुण संधि आकार ईकार आकार मुदे ऊकार बंद ओकार अथवा ऋकार बंद अर्कार बे आदेश गुण संधि मीनिंग ಹೋಮವರ್ಕ್ ಬರ್ಕೊಂಡ್ರಿ ಈ ನಾಲ್ಕು ಪದಗಳು ಓಕೆ ಸಿರಮಿ ಗುಣಸಂಧಿ ಹಾಕ್ರೆಡಿ ಗುಣಸಂಧಿ ಮೀನಿಂಗು ಕೂಡ ಬರ್ಕೊಡ್ರಿ ಗುಣಸಂಧಿ ಗುಣಸಂಧಿ ಮೀನಿಂಗ್
ರುಕಾರವೆಂದರೆ ಅರ್ ಅರ್ ರವೇನ ಅರ್ಕಾರವು ಆದೇಶವಾಗಿ ಬರುತ್ತದೆ ಇದು ಫಾರ್ಮುಲಾ ಇದೇನ್ ಮೀನಿಂಗ್ ಒಳಗಡೆ ಹೇಳ್ತಾರೆ ಅದನ್ನೇ ಇಲ್ಲಿ ಬರ್ತೀವಿ ನಾವು ಅಷ್ಟೇ ಆಕಾರಗಳ ಮುಂದೆ ಈಕಾರಗಳು ಬಂದರೆ ಏಕಾರವು ಆಕಾರಗಳ ಮುಂದೆ ಉಕಾರಗಳು ಬಂದರೆ ಓಕಾರವು ಆಕಾರಗಳ ಮುಂದೆ ಋಕಾರವು ಬಂದಾಗ ಅರ್ಕಾರವು ಆದೇಶವಾಗಿ ಬರುತ್ತದೆ ಇನ್ನು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ತದೆ ಎಕ್ಸಾಂಪಲ್ ಉದಾಹರಣೆಗಾಗಿ ಎಸ್ ನರೇಂದ್ರ ನರೇಂದ್ರ ಯಾರ ಹೆಸರಿದು ನರೇಂದ್ರ ಮಹಾನ್ ವ್ಯಕ್ತಿಯೊಬ್ಬರು ಆಗೋಗಿದ್ದಾರೆ ನರೇಂದ್ರ ಅಂತ ಎಸ್ ಸ್ವಾಮಿ ವಿವೇಕಾನಂದರ ಹೆಸರು ನರೇಂದ್ರ ಅಂತ ನರೇಂದ್ರ ಎಸ್ ಈ ಪದವನ್ನ ಬಿಡಿಸ್ರಿ ಹೆಸರನ್ನ ಬಿಡಿಸ್ರಿ ನರೇಂದ್ರ ಎಸ್ ನರ ವೆರಿ ಗುಡ್ ನರ ಪ್ಲಸ್ ಇಂದ್ರ ಇಸ್ ಈಕ್ವಲ್ ಟು ನರೇಂದ್ರ ನರೇಂದ್ರ ಹೌದಾ ಎಸ್ ನೋಡಿ ಚೆಕ್ ಮಾಡಿ ಯಾವ ಸ್ವರ ಬಂದ ಯಾವ ಸ್ವರ ಹೋಗಿದೆ ಏನಾಗಿದೆ ಇದರ ನೋಡ್ರೆ ಅಂದ್ರೆ ಪೂರ ಪದದ ಆ ಎಸ್ ಅಂತ್ಯಸ್ವರ ಯಾವುದು ಅ ಹೌದಾ ಪ್ಲಸ್ ಯಾವ ಸ್ವರ ಬಂದದ ಇ ನಮ್ಮ ರೂಟ್ಸ್ ಏನಾಗ್ತದೆ ಆ ಕಾರ್ಯಗಳು ಬಂದಾಗ ಆ ಕಾರ್ಯಗಳಿಗೆ ಈ ಕಾರ್ಯಗಳು ಬಂದಾಗ ಏನಾಗಬೇಕು ಎಸ್ ವೆರಿ ಗುಡ್ ಏಕಾರವು ಏಕಾರವು ಆಗುತ್ತದೆ ಅಂತ ಹೇಳ್ತೇವೆ ನಮ್ಮ ರೂಟ್ಸ್ ಅದೇ ತರನಾಗಿ ಬದಲಾವಣೆ ಆಗೈತಿ ನೋಡ್ರಿ ನರ ಪ್ಲಸ್ ಇಂದ್ರ ಇದನ್ನ ಏನಾಗೈತಿ ನರೇಂದ್ರ ನರೇಂದ್ರ ರೇ ಯಾವ ಬಂದಿದೆ ನಾವು ಎಸ್ ಏಕಾರವು ಕೂಡ ನರೇಂದ್ರ ಈಗ ನರ ಪ್ಲಸ್ ಇಂದ್ರ ಆ ಕಾರ್ಯಗಳ ಮುಂದೆ ಈ ಕಾರ್ಯಗಳು ಬಂದಾಗ ಏಕಾರವು ಅದನ್ನ ಯಾವ ಸಂಧಿ ಅಂತೇಳಿ ಗುಣಸಂಧಿ ಎನ್ನುವರು ಎಸ್ ಗಣೇಶ ಗಣೇಶ ಬಪ್ಪ ಮೌರ್ಯ ಗಣೇಶ ಬಿಡಿಸ್ರಿ ಎಸ್ ಗಣ ಪ್ಲಸ್ ಈಶ ಗಣ ಪ್ಲಸ್ ಈಶ ಎಸ್ ಗಣೇಶ ಗಣೇಶ ಹೌದಾ ಗಣೇಶ ಎಸ್ ಇದರಲ್ಲಿ ಪೂರ್ವ ಪದದಲ್ಲಿ ಆದಿಸ್ವರ ಯಾವುದ ಮೊದಲನೇದು ಗಣ ಆಕಾರಗಳ ಮುಂದೆ ಈ ಕಾರು ಬಂದರೆ ದೊಡ್ಡಿ ಈ ಕಾರು ಬಂದರೆ ಏನಾಗ್ತೈತಿ ಏಕಾರವು ಆಗಿತ್ತು ಏಕಾರ ಯಾವ ಒಂದು ಪದಕ್ಕಾಗಿದ್ದೀವಿ ಏಕಾರ ಎಸ್ ಗಣೇಶ ಹೌದಾ ಯಾವ ಪದ ಚಿಹ್ನೆ ಹೆಸರಿದೆ ನೇ ಗಣೇಶ ಥರ್ಡ್ ಒನ್ ನೆಕ್ಸ್ಟ್ ಸೂರ್ಯೋದಯ 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 ಎಸ್ ಬಿಡಿಸ್ರಿ ಹಾ ಸೂರ್ಯೋದಯ ಬಿಡಿಸ್ತೇನೆ ಗೊತ್ತೈತೆ ಯಾಕೆ ದಿನಾನು ಗೊತ್ತಿಲ್ಲ ಸೂರ್ಯ ಪ್ಲಸ್ ಉದಯ ಏನಾಗಿದೆ ಸೂರ್ಯೋದಯ ಹೌದಾ ಕರೆಕ್ಟ್ ಎಸ್ ಪೂರ್ವಪದದ ಆದಿಸ್ವರ ಪೂರ್ವಪದದ ಅಂತ್ಯಸ್ವರ ಯಾವುದು ಎಸ್ ಸೂರ್ಯ ಅ ಸೂರ್ಯ ಅ ಹೌದಾ
प्लस ಊ ಉದಯ ಆಕಾರಗಳು ಬಂದಾಗ ಆಕಾರಗಳಿಗೆ ಊಕಾರಗಳು ಬಂದಾಗ ಆಕಾರಗಳ ಮುಂದೆ ಊಕಾರಗಳು ಬಂದಾಗ ಏನಾಗುತ್ತೆ ನೋಡಿ ಆಕಾರಗಳ ಮುಂದೆ ಊಕಾರಗಳು ಬಂದಾಗ ಏನಾಗಬೇಕು ಓಕಾರವಾಗಬೇಕು ಅದರಿಂದ ಇಲ್ಲಿ ಏನಾಗಿದೆ ಈ ಒಂದು ಪದ ಓಕಾರದ ಸೂರ್ಯೋದಯ ಓ ಬಂದು ಸೂರ್ಯೋದಯ ಹೌದಾ ಸೂರ್ಯೋದಯ ಇಲ್ಲಿ ಏಕಾರ ಇತ್ತು ಇಲ್ಲಿ ಓಕಾರದ ಇನ್ನೊಂದು ಅರಕಾರದ ಎಕ್ಸಾಂಪಲ್ ಅನ್ನು ನೋಡೋಣ ಅರಕಾರಕ್ಕೆ ಮಹರ್ಷಿ ಮಹರ್ಷಿ ಹೌದಾ ಮಹರ್ಷಿ ಮಹರ್ಷಿ ದೇವರ್ಷಿ ಬೇವರ್ಷಿ ಬೇವರ್ಷಿ ಬೈದಿದ್ದು ಬೇರೆ ಬೈದಿದ್ದೆ ಮಹರ್ಷಿ ಹೌದಾ ಮಹರ್ಷಿ ಪದವನ್ನು ಬಿಡಿಸಿ ಮಹರ್ಷಿ ಮಹಾ ಮಹಾ ಮಹಾನ್ ಮಹಾ ಎಸ್ ಮಹಾ ಮಹಾ ಪ್ಲಸ್ ಋಷಿ ಮಹಾ ಪ್ಲಸ್ ಋಷಿ ಇಸ್ ಈಕ್ವಲ್ ಟು ಮಹರ್ಷಿ ಮಹರ್ಷಿ ಏನೇನ ಬದಲಾವಣೆ ಆಗಿದೆ ನೋಡಿ ಇದರೊಳಗಡೆ ಯಾವ ಸ್ವರ ಲೋಪವಿದೆ ಯಾವ ಸ್ವರ ಬಂದಿಲ್ಲ ಅನ್ನೋದು ಎಸ್ ಮಹರ್ಷಿ ಪೂರ್ವ ಪದದ ಕೊನೆಯ ಸ್ವರ ಯಾವುದ ಆ ಹೌದಾ ಮಹಾ ಆ ಹೌದಾ ಎಸ್ ಉತ್ತರ ಪದದ ಆದಿ ಸ್ವರ ರು ನಮ್ಮ ಮೀನಿಂಗ್ ಏನ್ ಹೇಳ್ತದೆ ಆಕಾರಗಳ ಮುಂದೆ ರೂಕಾರವು ಬಂದಾಗ ರೂಕಾರವು ಬಂದಾಗ ಏನಾಗಬೇಕು ಅರ್ಕಾರವು ಆದೇಶವಾಗಿ ಬರುತ್ತದೆ ಅರ್ ಅರ್ ಅನ್ನೋದು ಅರ್ ಸಿಯರ್ ಆಕಾರಗಳಿಗೆ ರೂಕಾರವು ಬಂದಾಗ ಅರ್ಕಾರವು ಆದೇಶವಾಗಿ ಬರುತ್ತದೆ ಇಲ್ಲಿ ಏನ್ ಬಂದಿದೆ ಅಲ್ಲಿ ಅರ್ನಲ್ಲಿ ನಿಲ್ಲಿಸಿ ಅರ್ ಅರ್ ಬಂದಿತ್ತು ಇಲ್ಲಿದ್ರು ಒಳಗಡೆ ಪ್ರೊನೌನ್ಸಿಯೇಷನ್ ಮಾಡಿ ನೋಡ್ರಿ ಬಂದಿತ್ತು ಇಲ್ಲ ಮಹಾ ಆ ಐತಿ ಋಷಿ ರು ಐತಿ ಆಕಾರ ಮುಂದೆ ರುಕಾರ ಬಂದಾಗ ಪದ ಏನಾಗೈತಿ ಮಹರ್ಷಿ ಮಹರ್ಷಿ ಹೌದಾ ಅರ್ ಬಂದೈತಿ ಮಹರ್ಷಿ ಅದಾದ ಬಿಟ್ಟು ಹೋದ್ರೆ ಮಹರ್ಷಿ ಆಗ್ತದೆ ಮಹರ್ಷಿ ಅಲ್ಲ ಅದು ವರ್ಡ್ ಏನೈತೆ ನಮ್ದು ಮಹರ್ಷಿ ಮಹರ್ಷಿಗೆ ಅರ್ಕಾರವು ಆದೇಶವಾಗಿ ಬಂದದ ಅದೇ ತನ್ನಾಗಿ ದೇವರ್ಷಿ ಅಂತ ಬರ್ತದ ದೇವ ಅದೇ ಕೃಷಿ ದೇವರ್ಷಿ ಹೌದಾ ಏಕಾರಕ ಇನ್ನೊಂದು ಧರೇಂದ್ರ ಅಂತ ಬರ್ತದ ಧರ ಪ್ಲಸ್ ಇಂದ್ರ ಧರೇಂದ್ರ ರೇ ಧರೇಂದ್ರ ಆಗೈತಿ ಹೌದಾ ಈ ತನ್ನ ಗಣ ಆಗೈತಿ ಸೂರ್ಯ ಆಗೈತಿ ಪಾದ ಪಾದೋನ ಪಾದ ಅದೇ ಉದನ ಪಾದೋನ ಆಗೈತಿ ಈ ತರನಾಗಿ ಎರಡು ಸಂಸ್ಕೃತ ಸಂಧಿಗಳಲ್ಲಿ ಎರಡು ಮಹತ್ವದ ಭಾಗಗಳನ್ನು ಅಭ್ಯಾಸ ಮಾಡಿದ್ದೀವಿ ಒಂದು ಸವರ್ಣ ದೀರ್ಘ ಸಂಧಿ ಇನ್ನೊಂದು ಗುಣ ಸಂಧಿ ಇನ್ನು ಎರಡು ಸಂಧಿಗಳಾದವು ಈ ಸಂಸ್ಕೃತ ಸಂಧಿಗಳಲ್ಲಿ ಎಸ್ ಒಂದು ವೃದ್ಧಿ ಸಂಧಿ ಇನ್ನೊಂದು ಎಣ ಸಂಧಿ ಅವೆರಡು ಕೂಡಿ ನಾವು ಮುಂದಿನ ಭಾಗದೊಳಗೆ ಮುಂದಿನ ತರಗತಿ ಒಳಗಡೆ ಅಭ್ಯಾಸವನ್ನು ಮಾಡೋಣ ಓಕೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ಟೂ ಸಂಧಿಸ್ ಏನು ಒಂದು ಸವರ್ಣ ದೀರ್ಘ ಸಂಧಿ ಇನ್ನೊಂದು ಗುಣ ಸಂಧಿ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡ್ರಿ ಇದನ್ನೆಲ್ಲ ಕೂಡ ಹಾಗೆ ನೋಟ್ ಮಾಡ್ಕೊಡ್ರಿ ಹೌದಾ ಕಾಲ್ ಮಾಡ್ಕೊಂಡು ಬರ್ಕೊಡ್ರಿ ಮೀನಿಂಗ್ ಐತಿ ಎಕ್ಸಾಂಪಲ್ಸ್ ಎಲ್ಲ ಐತಿ ಒಳಗಡೆ ಇದೇನು ನಾನು ಮತ್ತೆ ನಿಮ್ಗೆ ಪಿ ಡಿ ಎಫ್ ಮಾಡಿ ಕಳ್ಸುವಂಥ ಅವಶ್ಯಕತೆ ಇಲ್ಲ ಇದನ್ನೇ ನೋಡಿ ಬರ್ಕೊಡ್ರಿ ಈ ಥರ ಎಕ್ಸಾಂಪಲ್ಸ್ ಅನ್ನ ಬಿಡಿಸುವಂಥ ಪ್ರಯತ್ನ ಮಾಡ್ರಿ ಹೋಮ್ವರ್ಕ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿಲ್ಲ ಹೌದಾ ಅವು ಕೂಡ ಬಿಡಿಸುವಂಥ ಪ್ರಯತ್ನವನ್ನು ಮಾಡಿ ಇನ್ನೂ ಒಂದು ಈ ಗುಣಸಂಧಿಯ ಗುಣಸಂಧಿಯ ಒಂದು ನಾಲ್ಕು ಎಕ್ಸಾಂಪಲ್ಸ್ ಅನ್ನ ತೆಗೆದುಕೊಡ್ರಿ ಅವು ಕೂಡ ಬಿಡಿಸುವಂತ ಪ್ರಯತ್ನವನ್ನು ಮಾಡ್ರಿ ಫಾರ್ ಎಕ್ಸಾಂಪಲ್ ಇದನ್ನ ತೆಗೆದುಬಿಡ್ತೀನಿ ಬರ್ಕೊಂಡಿಲ್ಲ ಎಕ್ಸಾಂಪಲ್ ಪದಗಳನ್ನ ತೆಗೆದುಕೊಡ್ರಿ ಒಂದು ಎಕ್ಸಾಂಪಲ್ಸ್ ಅನ್ನ ಬಿಡಿಸುವಂತ ಪ್ರಯತ್ನ ಮಾಡ್ರಿ ಒಂದು ನಾಲ್ಕು ಎಕ್ಸಾಂಪಲ್ ಅನ್ನ ಕೊಡ ಅಂತ ಇಲ್ಲಿ ಯಾವ್ಯಾವ ಅಂದ್ರೆ ಸಿ ಮಹೇಂದ್ರ ಎಸ್ ಸೆಕೆಂಡ್ ಒನ್ ಲೋಕೋತ್ತರ
ಚಂದ್ರೋದಯ ಫೋರ್ತ್ ಒನ್ ರಾಜೇಶ್ವರಿ ನೇಮ್ ರಾಜೇಶ್ವರಿ ಎಸ್ ಹೋಮರ್ ಓಕೆ ಬಿಡಿಸ್ರಿ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು